ಎರಡನೇದು, ನಾನು ಕಳೆದ 3 ದಿನದಿಂದ ಮಾನಿಟರ್ ಮಾಡ್ತಾ ಇದ್ದೀರಿ, ಮತ್ತು ನಾನು ಸ್ಥಳಕ್ಕೂ 2 ಬಾರಿ ಭೇಟಿ ಮಾಡಿದ್ದೀನಿ. ಮಾಗಡಿ ರೋಡಲ್ಲಿ, ತಾವರೆಕೆರೆಯಲ್ಲಿ ಏನು ಮಾಡ್ತಾ ಇದ್ದೀರಿ ಅದು ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಇವತ್ತು. ಸೊ ಮೋಸ್ಟ್ಲಿ ನಾಳೆ ಅಲ್ಲಿ ಪ್ರತಿ 3 ಗಂಟೆಗೆ 50 ಶವ ಸಂಸ್ಕಾರಗಳನ್ನು ಸುಡೋದು, ಸಾಂಪ್ರದಾಯಿಕ ಕಟ್ಟಿಗೆಯಲ್ಲಿ ಸುಡುವಂಥದ್ದು ವ್ಯವಸ್ಥೆ ಮಾಡಿದ್ರಿ. ಈಗಾಗಲೇ ಸೌದೆ ಕಟ್ಟಿಗೆಯನ್ನು ತರಿಸಿದಿರಿ, ಒಂದು 20-30 ಲೋಡು ಸೌದೆ ತರಿಸಿದಿರಿ. ಇವತ್ತು ಕೂಡ ಇನ್ನೊಂದು 20-30 ಲೋಡ್ ಸೌದೆ ಬರುತ್ತೆ. ಈಗಾಗಲೇ ಬೋರ್ವೆಲ್ಲನ್ನು ಡ್ರಿಲ್ ಮಾಡಿದಿರಿ, ನೀರು ಸಿಕ್ಕಿದೆ. ಈಗ ಇನ್ನೊಂದು 2 ಗಂಟೆ ಒಳಗಡೆ ಅದಕ್ಕೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಕೂಡ ಸಿಗುತ್ತೆ. ಆಮೇಲೆ ಬೇರೆ ಸಂಸ್ಥೆಗೆ ಫೋನ್ ಮಾಡಿ ಟೆಂಟ್ಗಳು ಹೊಡಿಯೋಕೆ ಹೇಳಿದಿರಿ. ಆ್ಯಂಬುಲೆನ್ಸ್ಗಳು ರಸ್ತೆಯಲ್ಲಿ ನಿಂತ್ಕೊಬಾರ್ದು, ಆ ಒಂದು ಜಾಗ ತೊಗೊಂಡಿದ್ದೀರಿ, ಆ ಜಾಗದಲ್ಲೊಳಗಡೆ ಟೆಂಟ್ಗಳು ಹಾಕಿದ್ದೀರಿ. ಜರ್ಮನ್ ಟೆಂಟ್ ಅಂತ ಬರುತ್ತಲ್ಲ ಆ ಥರದ್ದು ಹಾಕಿ ಆ ಆ್ಯಂಬುಲೆನ್ಸ್ಗಳು, ಒಂದು 10 ಆ್ಯಂಬುಲೆನ್ಸ್ಗಳು ನಿಂತ್ಕೊಳೋಕ್ಕೆ ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀರಿ. ಮತ್ತು ಬಂದಂಥ ಜನಗಳು ಕೂತ್ಕೊಳಕ್ಕೆ, ಅಲ್ಲಿ ಕೂತ್ಕೊಳಕ್ಕೂ ಕೂಡ ಚೇರ್ಗಳೆಲ್ಲ ಹಾಕ್ಸ್ತಾ ಇದ್ದೀರಿ ಅಲ್ಲಿ. ಇದು ಅದು ಆಮೇಲೆ ಯಾರು ಫಸ್ಟ್ ಬರ್ತಾರೋ ಅಲ್ಲಿ ಅವ್ರಿಗೆ ಇಮಿಡಿಯೇಟ್ ಅವಕಾಶ. ಅಟ್ಟೆ ಟೈಮು 25 ಜನ ಸುಡ್ಬೋದಲ್ಲ ಅಟ್ಟೆ ಟೈಮ್. ಅದರಿಂದ ಆ ಥರ ಇಮಿಡಿಯೇಟ್ ಇಲ್ಲಾದರೆ ಒಂದು ಹೋದ್ಮೇಲೆ ಒಂದು ಬರಬೇಕು, ಆ ಥರದ ಕ್ಯೂ ಏನೋ ಆಗಲ್ಲ ಅಂತ ಅನಿಸುತ್ತೆ. ಸೊ ಅಲ್ಲಿ ಅಲ್ಲೇ ಒಂದು ಹಳ್ಳನೂ ಕೂಡ ಮಾಡ್ತಾ ಇದ್ದೀರಿ. ಅಲ್ಲಿ ಬೂದಿ ಏನೇನು ಬರುತ್ತೆ, ಇವೆಲ್ಲ ವೇಸ್ಟೇಜ್ ಏನೇನು ಬರ್ತದೆ, ಪಿ ಪಿ ಕಿಟ್ಗಳು ಇವೆಲ್ಲ ಅಲ್ಲೇ ಒಂದು 15 ಅಡಿ ಡೆಪ್ತ್ ಆಳ ಮಾಡ್ತಾ ಇದ್ರಿ. ಅದನ್ನೆಲ್ಲ ಹಾಕಿ ಅಲ್ಲಿ ಬೂದಿ ಹಾಕಿ ಅದನ್ನು ಅಲ್ಲೇ ಮುಚ್ಚೋವಂಥ ವ್ಯವಸ್ಥೆನ ನಾವು ಮಾಡಿದ್ದೀರಿ. ಈಗಾಗಲೇ ಪೊಲೀಸ್ 2 ರಿಸರ್ವ್ ವ್ಯಾನ್ ಕೂಡ ಅಲ್ಲೇ ಇದೆ, ಟ್ರಾಫಿಕ್ ಕಂಟ್ರೋಲ್ ಮಾಡೋವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ ಅಲ್ಲಿ ರಿಸರ್ವ್ ವ್ಯಾನ್ ಹಾಕಿದ್ದೀರಿ. ಇಷ್ಟೆಲ್ಲ ವ್ಯವಸ್ಥೆಯನ್ನು 3 ದಿನದಲ್ಲೇ ಮಾಡಿದ್ದೀರಿ. ನಾಳೆ ಮೋಸ್ಟ್ಲಿ ಅದಕ್ಕೆ ವ್ಯವಸ್ಥೆ ಆಗ್ತೈತೆ. ನಾನು ಕೂಡ ಅಲ್ಲಿಗೆ ಹೋಗ್ತೀನಿ, ವ್ಯವಸ್ಥೆ ಎಲ್ಲ ಒಂದು ಬಾರಿ ಸರಿಯೋದ್ಮೇಲೆ ಅಲ್ಲಿಂದ ನಾನು ಬರ್ತೀನಿ. ಅದಾದಮೇಲೆ ಬೆಂಗಳೂರು ಮೇಲೆ ಏನು ಒತ್ತಡ ಇದೆ ಅದು 100% ಎಲ್ಲೂ ಕ್ಯೂ ಇರಲ್ಲ ಅಂತ ನನ್ನ ಭಾವನೆ. ಎಲ್ಲೂ ಕ್ಯೂ ಇರಲ್ಲ. ಇದಲ್ದಿರ ಇನ್ನೊಂದು 3 ಕಿಲೋಮೀಟರ್ದಲ್ಲಿ ಸುಮಾರು 50 ಎಕರೆ ಜಾಗನ ಗುರುತು ಮಾಡಿದಿರಿ. ಅಲ್ಲೂ ಈಗ ಬೋರ್ವೆಲ್ ಡ್ರಿಲ್ ಆಗ್ತಾ ಇದೆ, ಈಗ ಅಲ್ಲೂ ಬೋರ್ವೆಲ್ ಡ್ರಿಲ್ ಮಾಡ್ತಾ ಇದ್ದೀರಿ. ಮತ್ತು ಅಲ್ಲೂ ಕೂಡ ಸುಡೋ ಅಂಥದ್ದಕ್ಕೆ ಏನೇನು ಅದು ಬಂಡೆ ಇರೋದ್ರಿಂದ ಬಂಡೆ ಮೇಲೆ ಡ್ರಿಲ್ ಮಾಡಿ ಆ ಕಬ್ಬಿಣದ ಇವೆಲ್ಲ ಇಡಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ರಿ. ಅಲ್ಲೂ ಸೌದೆ ಎಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ ಹೇಳಿದ್ರಿ. ಅದು ಇನ್ನೊಂದು ಮೋಸ್ಟ್ಲಿ ಸೋಮವಾರದ ಅಷ್ಟಕ್ಕೆ ರೆಡಿ ಆಗ್ತದೆ. ಇವೆರಡೂ ರೆಡಿ ಆದರೆ ಇಲ್ಲಿ ಇಲ್ಲೇನು ಒತ್ತಡ ಅಲ್ಲ, ಇಲ್ಲಿ ಸಮಸ್ಯೆನೇ ಇರಲ್ಲ. ಇಲ್ಲಿಗೆ ಹೋಗೋ ಅಂಥದ್ರಲ್ಲಿ ಏನು ಹೋಗ್ತಾ ಇದೆ ಅದು 50% ಪೂರ್ತಿ ಅಲ್ಲಿಗೆ ತೊಗೊಬೋದು. ಯಾಕಂದರೆ ಬಯಲಿರೋದ್ರಿಂದ ದಿನಕ್ಕೆ ಸುಮಾರು 2 ರೆಡಿ ಆದರೆ 100 ಶವ ಸಂಸ್ಕಾರಗಳನ್ನು ಮಾಡ್ಬೋದು. 100 ಆದರೆ ಇಲ್ಲಿ ಒತ್ತಡ ಎಲ್ಲ ಹೊರಟೋಗ್ತದೆ. ಬೇರೆ ಜಿಲ್ಲೆಗೂ ಹೇಳಿದ್ದೀನಿ, ಎಲ್ಲೆಲ್ಲಿ ಕಾರ್ಪೊರೇಷನ್ ಇದೆಯೋ ಆ ಕಾರ್ಪೊರೇಷನ್ನಿಂದ ಆಚೆ ಕಡೆ ಹಳ್ಳಿಗಳಿಂದ 1 ಕಿಲೋಮೀಟ್ರ್ ದೂರದ ವ್ಯಾಪ್ತಿಯಲ್ಲಿರೋವಂಥ ಸರ್ಕಾರಿ ಗೋಮಾಳಗಳನ್ನು ನಾವು ಅನುಮತಿಯನ್ನು ಕೊಟ್ಟಿದ್ದೀರಿ. ಟೆಂಪರ್ವರಿಯಾಗಿ 2 ತಿಂಗಳ ಕಾಲ ಆ ಗೋಮಾಳವನ್ನು ಇದು ಸುಡೋ ಅಂಥದ್ದಕ್ಕೆ ಅವಕಾಶ ಮಾಡಿಕೊಡೋಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಹೊರಡಿಸಿದ್ದೀರಿ. ಅದರಿಂದ ಅಲ್ಲೂ ಏನು ಸಮಸ್ಯೆ ಆಗಲ್ಲ. ಇಷ್ಟು ಮೊನ್ನೆ ಸರ್ವಪಕ್ಷದ ಸಭೆ ಆದಮೇಲೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಇದೆಲ್ಲ ಕೂಡ ನಾರ್ಮಲ್ ಸ್ಟೇಜ್ಗೆ ಬರ್ತೈತೆ ಅನ್ನೋ ವಿಶ್ವಾಸ ನನಗಿದೆ. ಕುಮಾರಸ್ವಾಮಿಯವರು ಇರಲಿ, ಸಿದ್ದರಾಮಯ್ಯನವರಿರಲಿ, ಅವ್ರೇನು ಹೇಳ್ತಾರೋ ಆ ಕೆಲಸವನ್ನೆಲ್ಲ ನಾವು ಇಮ್ಮಿಡಿಯೇಟಾಗಿ ನಾವು ಮಾಡ್ತೀವಿ. ಜನ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಯಾರ್ಯಾರು ಸಲಹೆಗಳನ್ನು ಕೊಡ್ತಾರೆ ಅದೆಲ್ಲವನ್ನು ನಾವು ಪಾಲನೆ ಮಾಡುವಂಥದ್ದು ಕರ್ತವ್ಯ. ಸೊ ಅವರ ಇಬ್ಬರು ಹೇಳಿಕೆಯನ್ನು ಕೂಡ ನಾನು ಕಾರ್ಯರೂಪಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಲ್ಲ ಅವ್ರು ಅಲ್ಲ ಅಲ್ಲ ಅವರು ಟೀಕೆನ ನಾನು ಸಲಹೆ ಅಂತ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಟೀಕೆನ ಸಲಹೆ ಅಂತ ಕನ್ವರ್ಟ್ ಮಾಡಿಕೊಂಡು ನಾನು ಇಂಪ್ಲಿಮೆಂಟ್ ಮಾಡ್ತೀನಿ, ಅದನ್ನು ಇಮಿಡಿಯೇಟಾಗಿ ಇಂಪ್ಲಿ ಮಾಡ್ತೀನಿ. ಅದರಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು ಸತ್ತವರಿಗೆ ಫಸ್ಟು ಪ್ರಯಾರಿಟಿ ಕೊಡಿ ಅಂತ, ಕುಮಾರಸ್ವಾಮಿ ಬದುಕಿರೋವರೆಗೂ ಕೊಡಿ ಅಂತ ಅವರು ಅಭಿಪ್ರಾಯ ಭಿನ್ನಾಭಿಪ್ರಾಯ ಅವರಲ್ಲಿದೆ. ನಮ್ಮಲ್ಲಿ ಆ ಥರ ಭಿನ್ನಾಭಿಪ್ರಾಯ ಇಲ್ಲ.
ಬದುಕಿರೋರ್ಗೂ ಪ್ರಯಾರಿಟಿ ಇರ್ತದೆ. ಸತ್ತಂಥ ಸಂದರ್ಭದಲ್ಲಿ ಅವ್ರಿಗೆ ಅಂದರೆ ಧರ್ಮದ ರೀತಿ ಮನಸ್ಸಿಗೆ ಅವರ ಕುಟುಂಬದ ಮನಸ್ಸಿಗೆ ನೋವಾಗದ ರೀತಿ ಅವರಿಗೆ ಶವ ಸಂಸ್ಕಾರ ಆಗಬೇಕು, ಅದು ನಮ್ಮ ಆದ್ಯತೆ. ಧನ್ಯವಾದ.